ಪ್ರೇಮಲು ಇದು ಥಿಯೇಟರ್ನಲ್ಲಿ ತುಂಬಾ ಪ್ರಶಂಸೆಗೆ ಒಳಗಾಗಿ ಈಗ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ರಿಲೀಸ್ ಆಗಿರೋ ಹೊಸ ಮಲಯಾಳಂನ ರೊಮ್ಯಾಂಟಿಕ್ ಕಾಮಿಡಿ ಫಿಲಮ್ ಈ ಸಿನಿಮಾದ ಕತೆ ಕಡೆ ಬಂದರೆ ಸಚಿನ್ ತನ್ನ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರುತ್ತಾನೆ ಹಾಗೂ ಯು ಕೆಗೆ ಹೋಗೋ ಪ್ಲ್ಯಾನ್ನಲ್ಲಿ ಇರುತ್ತಾನೆ ಆದರೆ ಅವನ ವೀಸಾ ರಿಜೆಕ್ಟ್ ಆಗುತ್ತದೆ ಸೊ ಅವನ ಫ್ರೆಂಡ್ನ ಜೊತೆ ಹೈದರಾಬಾದ್ಗೆ ಗೇಟ್ನ ಕೋಚಿಂಗ್ಗಾಗಿ ಹೋಗುತ್ತಾನೆ ಅಲ್ಲಿ ಒಂದು ಮದುವೆಯಲ್ಲಿ ರೀನು ಅನ್ನೋ ಹುಡುಗಿಯನ್ನು ಇಷ್ಟಪಡುತ್ತಾನೆ ನಂತರ ಅವರಿಬ್ಬರ ನಡುವೆ ನಡೆಯುವ ಸೀಕ್ವೆನ್ಸ್ ಸುತ್ತ ಈ ಸಿನಿಮಾದ ಕತೆ ಸಾಗುತ್ತೆ ಈ ಸಿನಿಮಾದ ಮೇಜರ್ ಪಾಸಿಟಿವ್ ಅಂದರೆ ಇಲ್ಲಿ ಅಭಿನಯಿಸಿರೋ ಆ್ಯಕ್ಟರ್ಗಳು ಅಂತಲೇ ಹೇಳಬಹುದು ಎಲ್ಲಿಯೂ ಸಹ ಅವರ ಪರ್ಫಾರ್ಮೆನ್ಸ್ ಆರ್ಟಿಫಿಷಿಯಲ್ ಅಂತ ಅನಿಸೋದಿಲ್ಲ ಅದರ ಸಲುವಾಗಿ ಆ ಪಾತ್ರಗಳಿಗೆ ನಾವು ಬೇಗನೆ ಕನೆಕ್ಟ್ ಕೂಡ ಆಗುತ್ತೇವೆ ಇನ್ನು ಮಮಿತಾ ಬೈಜು ಅವರಂತೂ ಈ ಸಿನಿಮಾದ ಮೂಲಕ ಸೌತ್ ಇಂಡಿಯನ್ ಕ್ರಷ್ಯ ಆಗಿಬಿಟ್ಟಿದ್ದಾರೆ ವಿಷ್ಣು ವಿಜಯ್ ಅವರ ಮ್ಯೂಸಿಕ್ ಸಿನಿಮಾಗೆ ತುಂಬಾ ಹೆಲ್ಪ್ ಮಾಡಿದೆ ಇದ್ದ ಎಲ್ಲ ಹಾಡುಗಳು ಹಾಗೂ ಅವುಗಳ ಪ್ಲೇಸ್ಮೆಂಟ್ ಎಲ್ಲವೂ ತುಂಬ ಚೆನ್ನಾಗಿತ್ತು ಇನ್ನು ಈ ಸಿನಿಮಾದ ಜೀವಾಳ ಇರುವುದೇ ಇಲ್ಲಿ ಬರೋ ಕಾಮಿಡಿಯಲ್ಲಿ ಎಲ್ಲಿಯೂ ಸಹ ಕಾಮಿಡಿಯನ್ನು ತುರುಕಿದ್ದಾರೆ ಅಂತ ಅನಿಸೋದಿಲ್ಲ ಮದುವೆ ಮನೆ ಸೀಕ್ವೆನ್ಸ್ ಸೆಕೆಂಡ್ ಹಾಫ್ನಲ್ಲಿ ಬರೋ ಪಾರ್ಟಿ ಸೀಕ್ವೆನ್ಸ್ ಹಾಗೂ ಜೆ ಕೆ ಮೂಮೆಂಟ್ಗಳಲ್ಲಿ ಇರೋ ಹ್ಯೂಮರ್ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ಒಟ್ಟು ಎರಡು ಗಂಟೆ ಮೂವತ್ತಾರು ನಿಮಿಷ ಈ ಸಿನಿಮಾ ಇದ್ದರೂ ಎಲ್ಲಿಯೂ ಸಹ ಬೋರ್ ಅನಿಸೋದಿಲ್ಲ ಕಂಪೇರಿಟಿವ್ಲಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ಗೆ ಹೋಲಿಸಿಕೊಂಡರೆ ತುಂಬಾ ಎಂಗೇಜಿಂಗ್ ಆಗಿತ್ತು ಈ ಸಿನಿಮಾ ನನಗೆ ಕೆಲವು ಕಡೆ ಬೆಂಗಳೂರು ಡೇಸ್ ಸಿನಿಮಾನ ಕೂಡ ನೆನಪು ಮಾಡಿತು ಬೆಂಗಳೂರು ಡೇಸ್ನಲ್ಲಿ ಹೇಗೆ ಬೆಂಗಳೂರು ಸಹ ಒಂದು ಪಾತ್ರದ ಥರ ಅನಿಸುತ್ತದೆಯೋ ಹಾಗೆ ಇಲ್ಲಿ ಹೈದರಾಬಾದ್ ಕೂಡ ಒಂದು ಪಾತ್ರದ ಥರ ಫೀಲ್ ಆಗುತ್ತೆ ಇನ್ನು ಈ ಸಿನಿಮಾದಲ್ಲಿ ಮೇಜರಾಗಿ ನನಗೆ ಯಾವ ಅಂಶಗಳು ತೊಂದರೆ ಕೊಡಲಿಲ್ಲ ಆದರೆ ಸಿನ್ಮಾದ ಕತೆ ಹೈದರಾಬಾದ್ಗೆ ಶಿಫ್ಟ್ ಆಗೋ ತನಕ ಸ್ವಲ್ಪ ಡಲ್ ಅಂತ ಅನಿಸಬಹುದು ಫೈನಲ್ ಆಗಿ ಹೇಳಬೇಕು ಅಂದರೆ ಈ ಸಿನಿಮಾದ ಕತೆ ನಮಗೆ ಗೊತ್ತಿರುವುದೇ ಆದರೆ ಅದನ್ನು ಹೇಳಿರೋ ರೀತಿ ಹಾಗೂ ಇಲ್ಲಿನ ಅಭಿನಯದಿಂದ ಈ ಸಿನಿಮಾ ನಮ್ಮ ಮನಸ್ಸಿಗೆ ತುಂಬಾ ಹಿಡಿಸುತ್ತದೆ ನೀವು ಒಂದೊಳ್ಳೆ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾನ ನೋಡಬೇಕು ಅಂತಂದರೆ ಖಂಡಿತ ಪ್ರೇಮಲು ಸಿನಿಮಾನ ನೋಡಬಹುದು ಡಿಸ್ನಿ ಪ್ಲಸ್ ಸಾಫ್ಟ್ವೇರ್ನಲ್ಲಿ ಒರಿಜಿನಲ್ ಆಡಿಯೋ ಮಲಯಾಳಂನ ಜೊತೆಗೆ ತಮಿಳು ಹಾಗೂ ಹಿಂದಿ ಡಬ್ಬಿಂಗ್ನಲ್ಲಿ ಸಹ ಅವೈಲಬಲ್ ಇದೆ ಸೊ ಈ ಸಿನಿಮಾ ಕನ್ನಡದಲ್ಲಿ ಇಲ್ಲ ನೀವು ಈ ಸಿನಿಮಾನ ಈಗಾಗಲೇ ನೋಡಿದರೆ ಈ ಸಿನಿಮಾ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋಗಳಿಗಾಗಿ ಇನ್ಫೋಸೆಗ್ಮೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್